ಗುಡ್ ಆಫ್ಟರ್ನೂನ್. ನಾನಿವತ್ತು ನಿಮ್ಮನ್ನ ರಾಯದುರ್ಗದ ಶಾಂತಲಾ ಬ್ರಿಡ್ಜ್ಗೆ ಕರ್ಕೊಂಡು ಬಂದಿದ್ದೀನಿ. ಆ ಬೆಟ್ಟ, ಹರಿತಾ ಇರೋ ನದಿ, ಈ ಬ್ರಿಡ್ಜ್ ನಿಮಗೆ ಒಳ್ಳೆ ಸೀನ್ರಿ ತರಾನೇ ಕಾಣುತ್ತೆ, ಆದರೆ ಈ ಬ್ರಿಡ್ಜ್ ಅದೆಷ್ಟೋ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಈ ಮನೆ ನಿಮಗೆ ನೋಡೋದಕ್ಕೆ ಸಾಧಾರಣವಾಗಿ ಕಾಣ್ತಿರ್ಬೋದು, ಆದರೆ ಇಲ್ಲೇ ಭಯಾನಕ ಘಟನೆಗಳು ನಡೆದಿರೋದು. ಸ್ನೇಹಿತರೆ, ಈ ಕಿಟಕಿ ಒಂದು ಅತಿಮಾನುಷ ಮತ್ತು ಆಕಸ್ಮಿಕ ಘಟನೆಗೆ ಸಾಕ್ಷಿಯಾಗಿತ್ತು. ಇದೇ ಜಾಗದಲ್ಲಿ ಆ ವ್ಯಕ್ತಿ ಇದೇ ಶಾಂತಲಾ ನದಿ ಸಾವು ಬದುಕಿನ ನಡುವೆ ಒದ್ದಾಡ್ತಿದ್ರು, ಅವರಿಬ್ರು ಹೊಡೆದಾಡ್ತಿದ್ರು, ಏನೂ ಮಾಡಲಾಗದೆ ಕೈಚಲ್ಲಿ ನಿಂತ ಜಲದೇವಿಯೋಳು. ಎಷ್ಟೋ ಕಥೆಗಳು ಪ್ರಾರಂಭ ಆಗೋದಿಕ್ಕೆ ನಿರ್ದಿಷ್ಟ ಸ್ಥಳ ಅಂತ ಇರೋದೇ ಇಲ್ಲ, ಆದರೆ ಈ ಕಥೆ ಪ್ರಾರಂಭ ಆಗಿದ್ದು ಇದೇ ಸ್ಥಳದಲ್ಲಿ. ಈಗ ಈ ಜಾಗ ಮಾರಾಟ ಆಗಿದೆ. ಆಗ ಇಲ್ಲೊಂದು ಪಾಳ್ಬಿದ್ದ ಮನೆ ಇತ್ತು. ಆ ಮನೆಯಲ್ಲಿ ವಾಸಿಸುತ್ತಿದ್ದಂಥ ಆಗಂತುಕ ಸಾಕಷ್ಟು ಜನರ ಸಮಸ್ಯೆಗೆ ಮೂಲ ಕಾರಣ, ಅದರಲ್ಲೂ ಅವನು. ಇದು ಕಥಾನಾಯಕ ವಾಸಿಸುತ್ತಿದ್ದ ಮನೆ. ಅವನಿಗೆ ಸಾಕಷ್ಟು ಘೋರ ವಿಚಾರಗಳು ಪರಿಚಯ ಆಗಿದ್ದು ಇದೇ ಸ್ಥಳದಲ್ಲಿ. ಏನ ಅವನಿಗೆ ಹೆಂಗೆ ವಿಷಯ ಗೊತ್ತಾಯ್ತು? ಬರ್ತಾ ಇದ್ದಾರಂತ. ರೋಲ್ ಆಗ್ತಿದ್ಯಾ? ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ಬೇಕಂತಿದ್ದೆ, ಬಟ್ ನಾವು ಇದೆಲ್ಲ ಡಾಕ್ಯುಮೆಂಟ್ ಮಾಡ್ತಿರೋ ವಿಚಾರ ಅವ್ನಿಗೆ ಗೊತ್ತಾಗಿದೆಯಂತೆ. ಅವ್ನು ಓ ಶಿಟ್, ಬನ್ನಿ ಕಟ್ ಮಾಡಿ ಕಟ್ ಮಾಡಿ ತಗೊಂಡು. ಗೊತ್ತಿಲ್ಲ ಅನ್ಸುತ್ತೆ, ಆದಷ್ಟು ನಾವು ರೆಕಾರ್ಡ್ ಮಾಡ್ತಿರೋ ವಿಷಯ ಗೊತ್ತಾಗ್ಬಿಡ್ತು.